ಹಲೋ ಗೈಸ್, WPL 2023 ಮಾರ್ಚ್ 4ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. RCB ತಂಡ ಕೂಡ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ. ಮುಂಬೈ ಇಂಡಿಯನ್ಸ್ ತಂಡ, UP ವಾರಿಯರ್ಸ್, ಗುಜರಾತ್ ಜಯಂಟ್ಸ್, ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಕೂಡ ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡಿದ್ದಾರೆ WPL ಗೆ. ವುಮೆನ್ಸ್ ಪ್ರೀಮಿಯರ್ ಲೀಗ್ ಈ ಸಲ ಡಿಫ್ರೆಂಟ್ ಆಗಿ ನಡೆಯುತ್ತೆ ಅಂತ ಹೇಳ್ಬೋದು. ಮಾರ್ಚ್ 4ನೇ ತಾರೀಕು ಓಪನಿಂಗ್ ಸೆರೆಮನಿ ಕೂಡ ಇದೆ, ಮಾರ್ಚ್ 4ನೇ ತಾರೀಕು ಫಸ್ಟ್ ಮ್ಯಾಚ್ ಕೂಡ ಇದೆ. ನಾವು ಆಡ್ತೀರಿ 2ನೇ ಪಂದ್ಯ, ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ವಿರುದ್ಧ RCB ತಂಡ ಆಡುತ್ತೆ. ನಮ್ಮ ತಂಡ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ ನಾನು ನಿಮಗೆ ಇನ್ಫಾರ್ಮೇಶನ್ ಕೊಡೋಕ್ಕೆ ಬಂದಿನಿ. ಸ್ಮಿತಿ ಮಂದಣ್ಣ ಅವರು RCB ತಂಡಕ್ಕೆ ಬಂದಿದ್ದಾರೆ, ಆದಷ್ಟು ಬೇಗ ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡ್ತಾರೆ. ಪೆರಿಯವರು ಕೂಡ ಬಂದಿದ್ದಾರೆ, ಅದಕ್ಕಿಂತ ಮುಂಚೆ ಬಂದಂಥ ಫಾರಿನ್ ಆಟಗಾರರು ಪ್ರಾಕ್ಟೀಸ್ನ ಶುರು ಮಾಡಿದ್ದಾರೆ ಅಂತ ಹೇಳ್ಬೋದು. ಇಬ್ಬರು ಫಾರಿನ್ ಪ್ಲೇಯರ್ಸ್ಗಳು ನಮ್ಮ ತಂಡಕ್ಕೆ ಸೇರ್ಪಡೆ ಆಗಿದ್ದಾರೆ. ಅವರಿಬ್ಬರು ಕೂಡ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಪ್ರಾಕ್ಟೀಸ್ ಸೆಷನಲ್ಲಿ. ಜೊತೆಗೆ ನಮ್ಮ ಡೊಮೆಸ್ಟಿಕ್ ಆಟಗಾರರು ಕೂಡ ಒಂದು ಒಳ್ಳೆ ರೀತಿಯ ಪ್ರದರ್ಶನವನ್ನು ಕೊಡ್ತಿದ್ದಾರೆ. ಅವರಿಗೆ ತುಂಬ ಇಂಪಾರ್ಟೆಂಟು ಈ ಒಂದು WPL ಯಾವ ರೀತಿ ಕಾಣಿಸ್ಕೊತಾರೆ ಅಂತ. ಪ್ರಾಕ್ಟೀಸ್ ಪಂದ್ಯಗಳಲ್ಲಿ ನಮ್ಮ ತಂಡದ ಆಟಗಾರ್ತಿಯರು ಚೆನ್ನಾಗೇ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. 6ನ ಸೂರಿಮಳೆ ಸುರಿಸ್ತಿದ್ದಾರೆ, 4ನ ಸೂರಿಮಳೆ ಸುರಿಸ್ತಿದ್ದಾರೆ. ಬೌಲಿಂಗಲ್ಲೂ ಕೂಡ ವಿಕೆಟ್ ತೊಗೊಂತಿದ್ದಾರೆ. ನಮ್ಮ ಕೋಚ್ ಬೆನ್ ಸೋವರ್ ಕೂಡ ಹೇಳಿದ್ರು, ಈ ಸಲ RCB ತಂಡ ಬಲಿಷ್ಠವಾಗಿದೆ. ಬೇರೆ ತಂಡಕ್ಕೆ ಕಂಪೇರ್ ಮಾಡೋದಾದರೆ ನಮ್ಮ ತಂಡದ ಆಟಗಾರ್ತಿಯರು ಚೆನ್ನಾಗಿ ಆಡ್ತಿದ್ದಾರೆ. ಫಾರಿನ್ ಪ್ಲೇಯರ್ಸು ಕೆಲವೊಬ್ಬರು ಬರಬೇಕಷ್ಟೇ, ಅದನ್ನು ಬಿಟ್ಟರೆ ಮೇಯ್ನ್ ಇಂಡಿಯನ್ ಪ್ಲೇಯರ್ಸ್ ಬರಬೇಕು. ರಿಚಾ ಘೋಷ, ಮೇಘನ ಸಿಂಗ್ ಠಾಕೂರ್, ಸ್ಮಿತಿ ಮಂದಣ್ಣ ಅವರು ಬರಬೇಕು, ಆಗ ನಮ್ಮ ತಂಡ ಬಲಿಷ್ಠ ತಂಡವಾಗುತ್ತೆ. ಪ್ರಾಕ್ಟೀಸ್ ಚೆನ್ನಾಗಿದೆ, ಆದಷ್ಟು ಬೇಗ ನಾವು ಫಸ್ಟ್ ಮ್ಯಾಚ್ ಆಡ್ತೀರಿ, ಫಸ್ಟ್ ಮ್ಯಾಚ್ ಗೆಲ್ತೀರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.